Hi, hello, welcome back to my channel, Pooja Sagar Kannada Vlogs. So, this vlog basically travel vlog. I am going to go to the last time. ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಫುಲ್ ಪಾಸಿಟಿವ್ ವೈಬ್ಸ್ ಜೊತೆಗೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹಸ್ಬೆಂಡ್ ನನಗೆ ಪೂಜೆ ಸಾಮಾನೆಲ್ಲ ತೊಗೊಂಡ್ರು, ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ಮತ್ತು ಈ ವ್ಲಾಗಲ್ಲಿ ಸ್ವಲ್ಪ ಜಾಸ್ತಿ ನೇಚರ್ನ ತೋರಿಸ್ತೀನಿ, ಯಾಕಂದರೆ ವ್ಯೂ ಅಷ್ಟು ಚೆನ್ನಾಗಿತ್ತು ಮತ್ತು ತುಂಬ ರಿಲ್ಯಾಕ್ಸಿಂಗ್ ಆಗಿ ಅನಿಸ್ತಿತ್ತು. ಹಾಗಾಗಿ ನಿಮಗೂ ಅದನ್ನೇ ತೋರಿಸ್ತಾ ಇದ್ದೀನಿ. ತಿಂಡಿಗೆ ಬಂದಿದ್ದೀವಿ. ಟೈಮ್ ಬಂದು 9:30 ಆಯಿತು, ಮನೆ 8 ಗಂಟೆ ಬಿಟ್ಟಾಗ. ಇವಾಗ 9:30. ಸೊ ಕೊಳ್ಳೆಗಾಲದಲ್ಲಿ ಮೈನ್ ಸರ್ಕಲಲ್ಲಿ ತಿಂಡಿಗೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ನಮ್ದೆಲ್ಲ ಇವಾಗ ತಿಂಡಿ ಮಾಡಬೇಕು, ರೋಹನ್ನ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ನಾವು ತಿಂಡಿ ತಿನ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಬಿಸಿಬೇಳೆಬಾತ್ ಜೊತೆಗೆ ಫ್ರೆಶ್ ಫಿಲ್ಟರ್ ಕಾಫಿ. ರೋಹನ್ಗೆ ಹೋಟೆಲಲ್ಲಿ ನಾವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಫಸ್ಟ್ ಅವನಿಗೆ ತಿಂಡಿ ತಿನ್ನಿಸಿದ್ರೆ ಅವನು ಏನು ಮಾಡಿದ್ರೂ ತಿನ್ನಲಿಲ್ಲ, ತುಂಬ ಹಠ ಮಾಡಿಬಿಟ್ಟ. ಅವನಿಗೆ ನೆಗಡಿ ಆಗಿತ್ತಲ್ಲ, ಯಾಕೋ ಆರಾಮ ಅನ್ನಿಸ್ತಿರ್ಲಿಲ್ಲ, ಸ್ವಲ್ಪ ಅಳೋದು ಆ ಥರ ಎಲ್ಲ ಮಾಡ್ತಿದ್ದ. ಆಮೇಲೆ ತಿನ್ನಿಸಿದ್ರು ವಾಕರಿಸೋದು ಹಾಗೆ ಮಾಡ್ತಿದ್ದ. ಸರಿ ಬಿಡು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಮತ್ತೆ ಮುಂದೆ ಬಂದು ಅಲ್ಲಿ ಎಲ್ಲರೂ ಟ್ರೈ ಮಾಡ್ತಿದ್ವಿ ಕಾರ್ ನಿಲ್ಲಿಸ್ಕೊಂಡು ತಿನ್ಸೋಣ ಸುತ್ತಮುತ್ತ ನೋಡಿಸ್ಕೊಂಡು ಅಂತ. ಬಟ್ ಆದರೂ ಅವನೊಂದು 3-4 ಸ್ಪೂನು ತಿನ್ನಲಿಲ್ಲ. ಎಲ್ಲರೂ ಹೋದಾಗ ಅಥವಾ ಮನೇಲಿದ್ರೂ ಮಕ್ಕಳಿಗೆ ಹುಷಾರು ತಪ್ಪಿಟ್ರೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಗೊತ್ತಾಗಲ್ಲ. ಮಕ್ಕಳು ಆರಾಮಾಗಿದ್ದರೆ ಒಂಥರ ಮನಸ್ಸಿಗೂ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ನಾವು ಅಲ್ಲಿಂದ ಆಗಲೇ ಟೈಮ್ ಆಗಿದೆ ಅಂತ ಡೈರೆಕ್ಟು ತಾಳಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ಬಂದು ದೇವ್ರಿಗೆ ಧೂಪ ಎಲ್ಲ ಹಾಕಿ ನೆಕ್ಸ್ಟ್ ಮತ್ತೆ ನಮ್ಮ ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಲ್ರೆಡಿ ನಾವು ತುಂಬ ಲೇಟ್ ಮಾಡ್ಕೊಂಡು ಬಂದಿದ್ವಿ, ಸುಮಾರು ಕಡೆ ಸ್ಟಾಪ್ ಕೊಟ್ಕೊಂಡು ಮೆಡಿಕಲ್ ಸ್ಟೋರಲ್ಲೆಲ್ಲ ಡಾಕ್ಟರ್ ಹೇಳಿದ್ದು ಮೆಡಿಸನ್ ಎಲ್ಲ ತೊಗೊಳೋಕ್ಕೆ ಅಂತ ನಿಲ್ಲಿಸ್ಕೊಂಡು. ಸೊ ನೆಕ್ಸ್ಟ್ ಈಗಲಾರು ಬೇಗ ಹೋಗೋಣ ಅಂತ ಹೊರಟ್ವಿ. ಮಹದೇಶ್ವರ ಬಂದುಬಿಟ್ಟು ನಮಗೆ ಮನೆ ದೇವರು. ಸೊ ಪ್ರತಿ ಸಲ ಬೆಟ್ಟಕ್ಕೆ ಹೋಗುವಾಗ ಈ ಥರ ಲಶ್ ಗ್ರೀನರಿನ ನೋಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಟ್ರಾವೆಲ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋದು ಏನೋ ಒಂಥರ ಮನಸ್ಸಿಗೆ ಸಿಕ್ಕಾಬಿಟ್ಟೆ ಖುಷಿ ಮತ್ತು ಸಮಾಧಾನ. ಅದಕ್ಕೋಸ್ಕರ ಬೆಟ್ಟಕ್ಕೆ ಯಾವಾಗಲೇ ಹೋಗ್ತೀವಿ ಅಂದರೂ ಖುಷಿ, ಮನೆ ದೇವ್ರಿಗೆ ಹೋಗಿ ಬರ್ತಿದ್ದೀವಿ ಅಂತ. ರೋಹನ್ ಅಂತೂ ಆಲ್ಮೋಸ್ಟ್ ಟ್ರಾವೆಲಲ್ಲೆಲ್ಲ ಮಲ್ಗೆ ಇದ್ದ, ಪಪ್ಪ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಲ್ಲಿ ಇಸ್ಕೊಡ್ಬೇಕು ಅಂತ ಅಂಡಿ ಕಾರ್ನ ಅಲ್ಲಿ ಇಸ್ಕೊಟ್ಟು ಅಂತ ಅಲ್ಲಿವರೆಗೂ ಇದು ನಡ್ಕೋಬೇಕು. ಸೊ ಈಗ ಟೈಮ್ ಬಂದು 2:30, ಈಗ ಬಂದು ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನಾವು ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿ ಹೋಟೆಲ್ ಬಿಟ್ಟಾಗಲೇ ಕೊಳ್ಳೆಗಾಲ 11 ಗಂಟೆ ಇಲ್ಲ 11:30 ಆಗಿತ್ತು ಅನಿಸುತ್ತೆ. ಅಲ್ಲಿಂದ ಬರ್ತಾ ರೋಹನಿಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು, ಅವ್ನು ಬೇರೆ ತಿಂಡಿ ತಿಂತಿರಲಿಲ್ಲ. ಸೊ ಸುಮಾರು ಕಡೆ ಸ್ಟಾಪ್ ಕೊಟ್ಕೊಂಡು ಮೆಡಿಕಲ್ ಸ್ಟೋರಲ್ಲೆಲ್ಲ ಸ್ವಲ್ಪ ಅವನಿಗೆ ಮೆಡಿಸನ್ ಎಲ್ಲ ತೊಗೊಂಡು ನಿಧಾನಕ್ಕೆ ಬಂದ್ವಿ. ಈಗ ಬಂದು ಬೆಟ್ಟ ರೀಚ್ ಆಗಿದ್ದೀವಿ, ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಅಂತ ಹೋಗಬೇಕು. ಸೊ ಹಾಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಎಲ್ಲರದು ಊಟ ಆಯಿತು, ಇವಾಗ ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಅಂತ ಹೋಗಬೇಕು. ಇಲ್ಲಂತೂ ಸಿಕ್ಕಾಪಟ್ಟೆನೇ ಬಿಸಿಲು ಅಂದರೆ ಬಿಸಿಲು ಇದೆ. ಸೊ ಅಲ್ಲಿ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಟ್ಲಿಂದ ಹೊರಟ್ಮೇಲೆ ತಾಳಬೆಟ್ಟಕ್ಕೆ ಬಂದು ಅಲ್ಲಿ ಸ್ವಲ್ಪ ಹೊತ್ತೆಲ್ಲ 1/2 ಗಂಟೆ ತನಕ ರೆಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಮುಂದೆ ಬಂದಿದ್ದೀವಿ. ಇವಾಗ ಇಲ್ಲಿಗೆ ಬೆಟ್ಟಕ್ಕೆ ಬಂದಮೇಲೆ ಇಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ಮುಂದೆ ಹೋಗಬೇಕು.
ಈ ಬಿಸಿಲಿಗೆ ಅರ್ಧ ತುಂಬಾ ಟೈರ್ಡ್ ಆದಂಗೆ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ದೇವ್ರ ದರ್ಶನ ಮಾಡಬೇಕು, ನಾನು ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನ ರೀಚ್ ಆಗೋಕ್ಕಿಂತ ಮುಂಚೆನೇ ಹುಲಿ ವಾಹನ ಸ್ಟ್ಯಾಚು ಸಿಗುತ್ತೆ, ನಾವು ಫಸ್ಟ್ ಅದನ್ನೇ ನೋಡಿಕೊಂಡು ಹೊರಟ್ವಿ. ದೇವರ ಹತ್ರಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ, ಇನ್ನು ಎಲ್ಲರೂ ದೂರದಿಂದನೇ ನೋಡಬೇಕಾಗಿತ್ತು. ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಏನೇನೋ ಕೆಲಸ ನಡೀತಿದೆ ಸುತ್ತಮುತ್ತ ಅಂತ, ಇನ್ನೂ ಒಂದು 6 ಮಂತ್ಸ್ ಆದರೂ ಆಗಬೇಕು ಅಂತ ಹೇಳಿದ್ರು. ಸೊ ನಾವು ಕೂಡ ದೂರದಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಈ ಟೈಮೇ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಲಾಸ್ಟ್ ಟೈಮ್ ಹೋದಾಗ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿತ್ತು. ನಾವು ಹೋಗಿದ್ದು 2 ಮಂತ್ಸ್ ಬ್ಯಾಕ್ ಹೋಗಿದ್ವಿ. ಗಾಳಿ ಫೋರ್ಸ್ಗೆ ನಮ್ಮ ಛತ್ರಿನೇ ಫುಲ್ ಉಲ್ಟಂ ಪಲ್ಟ ಆಗೋಗಿದೆ. ನನ್ನ ಹಸ್ಬೆಂಡ್ ಅದನ್ನ ಸರಿ ಮಾಡ್ತಾ ಇದ್ದಾರೆ. ಗಾಳಿ ಫೋರ್ಸ್ ತುಂಬ ಇದೆ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ 3:45 ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಿದೀವಿ. ಸೊ ಹಾಗೆ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ. ಜನ ಏನು ಅಷ್ಟೊಂದಿಲ್ಲ, ಇವತ್ತು ಸೋಮವಾರ ಮಧ್ಯಾಹ್ನ ಆಗಿದೆಯಲ್ಲ, ಬಿಸಿಲು ಅಂತನೋ ಅಥವಾ ಏನೋ ಇವತ್ತೇನು ಅಷ್ಟೊಂದು ರಶ್ ಇಲ್ಲ. ಸೊ ಮಾಮೂಲಿ ಖಾಲಿ ಇದೆ, ಧರ್ಮದರ್ಶನದ ಕ್ಯೂ ಅಲ್ಲೇ ನಿಂತಿದ್ದೀವಿ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ರಶ್ ಇಲ್ಲ, ಫ್ರೀ ಆಗಿದೆ ದೇವಸ್ಥಾನ, ಬೇಗ ಬೇಗ ದರ್ಶನ ಆಗೋಗುತ್ತೆ ಅನಿಸುತ್ತೆ. ಸೊ ಇಲ್ಲಿಂದ ಒಳಗಡೆ ಆಬ್ವಿಯಸ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ. ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಆಚೆ ಬಂದ್ವಿ. ಜನ ಎಲ್ಲ ಬಿಸಿಲಿಗೆ ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಸೊ ಒಂದು ನಿಮಿಷ ಪೂಜೆ ಮುಗಿಸ್ಕೊಂಡು ಅಥವಾ ಒಂದು ನಿಮಿಷ ಫೋಟೋ ನಿಂತ್ಕೊಂಡು ಹಾಗೆ ಓಡೋಗ್ಬಿಡ್ತಾ ಇದ್ರು. ಕಾಲೇ ಇಡೋಕ್ಕಾಗ್ತಾ ಇರಲಿಲ್ಲ, ಚಪ್ಪಲಿ ಇಲ್ಲದೆ. ನೆಲ ಅಷ್ಟು ಕಾದೋಗಿತ್ತು. ಆಯ್ತಲ್ಲ, ಇನ್ನೇನು ಹೋಗುತ್ತಾನೆ. ವೆದರಿಗೆ ಫುಲ್ ತಂಪಾಗಿದೆ, 4:45 ಟೈಮು, ಚೆನ್ನಾಗಿ ಮಳೆ ಬಂತು, ಹಾಗಾಗಿ ಬಿಸಿಲಲ್ಲಿ ಹೋಗಿ ತಂಪಾಗಿದೆ. ದರ್ಶನನೂ ಚೆನ್ನಾಗಾಯಿತು, 10 ನಿಮಿಷ 1/2 ಗಂಟೆಯಲ್ಲಿ ಅಷ್ಟು ದೂರದಿಂದ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದು ಇಷ್ಟು ಚೆನ್ನಾಗಿ ದರ್ಶನ ಆಗಿದ್ದು ಖುಷಿ ಆಯಿತು. ಹೋಗು ಮಗಳ, ಹೆದರ್ಕೋಬೇಡ. ಆಚೆಗೆ ಹೆದರ್ಕೋಬಿಡ್ತಾಳ, ಹೆದರ್ಕೋತಾಳ. ಯೂಶ್ವಲಿ ಈ ಥರ ದೇವ್ರಿಗೆಲ್ಲರೂ ಹೋದಾಗ ಕಡಲೆಪುರಿ ಅದೆಲ್ಲ ತೊಗೊಬರ್ತಾರೆ, ಇಲ್ಲಿಗಿಂತ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅಲ್ಲೆಲ್ಲ. ಸೊ ನಾವು ಕೂಡ ಅದನ್ನ ತೊಗೊಂಡು ಲೇಟ್ ಆಗಿಬಿಡುತ್ತೆ, ಏನು ರಾತ್ರಿ ಒಳಗಡೆ ಮನೆಗೆ ಹೋಗೋಣ ಅಂತ. ಬಿಸಿಲು ಬೇರೆ ಇತ್ತಲ್ಲ, ಸೊ ಒಂದು ಗ್ಲಾಸ್ ಆಫ್ ಜ್ಯೂಸ್ ಕುಡ್ಕೊಂಡು ರಿಫ್ರೆಶ್ಮೆಂಟ್ ತೊಗೊಂಡು ಹೊರಟ್ವಿ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, 10 ನಿಮಿಷ 1/2 ಗಂಟೆಯಲ್ಲೆಲ್ಲ. ಅಂದರೆ ಅಷ್ಟೊಂದು ಲಾಂಗ್ ಜರ್ನಿ ಮಾಡ್ಕೊಂಡು ಬಂದ್ರೂ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತ ಖುಷಿ ಆಯಿತು. ಜಾಸ್ತಿ ಮಧ್ಯಾಹ್ನ ಅಲ್ವಾ, ಬಿಸಿಲಿತ್ತಲ್ಲ ಅಂತ ರಶ್ ಇರಲಿಲ್ಲ. ಈವ್ನಿಂಗ್ ಆದಮೇಲೆ ಜೋರಾಗಿ ಮಳೆ ಬಂತು, ಸೊ ವಾತಾವರಣನೂ ತಂಪಾಯಿತು, ಅದಾದ್ಮೇಲೆ ರಶ್ ಆಗೋಯ್ತು ಆ್ಯಕ್ಚುಲಿ. ಸೊ ಮಳೆ ಬಂದಿದ್ದರಿಂದ ಸ್ವಲ್ಪ ಇಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಇವಾಗ 5:30 ಅನಿಸುತ್ತೆ ಟೈಮ್, 5:30 ಇವಾಗ ಹೊರಡ್ತಾ ಇದ್ದೀವಿ.
ಇವಾಗ ಬೆಟ್ಟ ಪಾರ್ಕಿಂಗ್ ಅಲ್ಲಿ ಇದೀವಿ, ಮತ್ತೆ ಹೊರಡ್ತಾ ಇದೀವಿ ಮನೆಗೆ. ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮಾದೇಶ್ವರನ್ ಬೆಟ್ಟ ಬಿಟ್ಟಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ರೋಹನ್ಗೆ ಫಸ್ಟೇ ನೆಗಡಿ ಇತ್ತು ಹೋಗುವಾಗ. ಬರೋಷ್ಟೊತ್ತಿಗೆ ಅಲ್ಲಿ ಮಳೆಯೆಲ್ಲ ಶುರು ಆಯ್ತಲ್ಲ, ಅದಾದಮೇಲೆ ಅವನಿಗೆ ಅದು ಜ್ವರಕ್ಕೆ ಟರ್ನ್ ಆಗೋಯಿತು. ಸೊ ಅವ್ನು ಜ್ವರ ಬಂದಮೇಲೆ ಅವ್ನು ಫುಲ್ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದ. ನಾನು ಅವನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗೋದೆ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ನೆನ್ನೆಗಿಂತ ಆರಾಮಾಗಿದ್ದಾನೆ, ಬೆಟರ್ ಆಗಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ವೀಡಿಯೋ ಎಂಡ್ ಮಾಡಿಬಿಡೋಣ ಅಂತ ಬಂದೆ. ಸೊ ಈ ವ್ಲಾಗ್, ಟ್ರಾವೆಲ್ ವ್ಲಾಗ್, ಮಾದೇಶ್ವರನ್ ಬೆಟ್ಟದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್.